भारतीय जनता पार्टी के जय नरेंद्र मोदी जी और जय युवा के जय इतना केवल मतदान ना मोबाइल ಗಳಲ್ಲ ಇದ್ದಿದ್ದಾರೆ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಮತದಾನದಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಇದಿನ ನಮ್ಮ ಕೋಲಾರದಿಂದ ರೈತ ಮೋರ್ಚಾ ವತಿಯಿಂದ ಏನು ಮಂಡಲದ ಕಾರ್ಯಕಾರಿಣಿ ಸಭೆಗಳನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಲಕ್ಷ್ಮಣಗೌಡರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಣ್ಣವರೇ, ನರೇಶ್ ಅವರೇ, ಈ ತಾಲೂಕಿನ ಅಧ್ಯಕ್ಷರಾದಂಥ ಜಗಣ್ಣವರೇ, ನಮ್ಮ ಅಶೋಕ್ ಅವರೇ, ತರೇಕ್ಪಾಡಿ ಪ್ರಧಾನ ಕಾರ್ಯದರ್ಶಿಯಾದಂಥ ಕೃಷ್ಣಮೂರ್ತಿ ಅವರೇ, ಓಬಿಸಿ ಅಧ್ಯಕ್ಷರಾದಂಥ ಹೊಳಿ ನಾಗರಾಜ್ ಅವರೇ, ನಗರಸಭಾ ಸದಸ್ಯರಾದಂಥ ಪ್ರಸಾದ್ ಅವರೇ, ನಮ್ಮ ಕಲ್ಯಾಣ ಸಿಂಗ್ಳಾದಂಥ ಮೇಣ್ಣವರೇ, ಶ್ರೀನಿವಾಸ್ಪುರದ ರೈತಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಸೀನಣ್ಣವರೇ, ತಿಕಟ್ಪುರ ರೈತ ಮೋರ್ಚಾ ಅಧ್ಯಕ್ಷರು, ನಮ್ಮೆಲ್ಲರ ಕಾರ್ಯದರ್ಶಿಗಳಾದಂಥ ಬಾಲಕೃಷ್ಣಗೌಡರೇ, ಆಮೇಲೆ ಮುರುಗರಾಜಣ್ಣವರೇ, ಸುರೇಶ್ ಅವರೇ, ಜಯಂತಿ ಮುಂಬಾಗದಲ್ಲಿ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯಾದಂಥ ರವಿ ಉಪಾಧ್ಯಕ್ಷರೇ, ಮತ್ತೆ ಮುಳಬಾಗಲು ಮತ್ತೆ ಶ್ರೀನಿವಾಸ್ಪುರ ಮಂಡಲದ ಎಲ್ಲ ರೈತ ಮೋರ್ಚಾ ಪದಾಧಿಕಾರಿಗಳೇ, ನಮ್ಮ ಮೊಳಲಿ ಮಂಜುರವರೇ, ನಮ್ಮ ರೆಡ್ಡಿರವರೇ, ಎಲ್ಲ ಮುಖರ್ಜಿಯಿಂದೆಲ್ಲ ಪರಿಚಯ ಆಗ್ಬೇಕಂತ ನಮ್ಮ ಶೆಟ್ಟಿ ಎಲ್ಲ, ನಮ್ಮ ಶಿವಣ್ಣವರು ನಿಮ್ಮನ್ನು ವಾದಿ ಕೇಳಿದರು, ನನಗೆ ಪರಿಚಯ ಆಗ್ಬೇಕು, ಅಷ್ಟು ಹೆಸರುಗಳು ಗೊತ್ತಾಗ್ಬೇಕು, ಯಾವಾಗಾದ್ರೂ ಸಿಗ್ತಾ ಒಂದ್ಸರಿ ಮಾತಾಡ್ಕೊಂಡು ಆಮೇಲೆ ಹೋಗ್ಬಿಟ್ರೆ ಮತ್ತೆ ವರ್ಷಗಳ ಮುಂದೆ ನೋಡಲ್ಲ, ಇಲ್ಲ ನಾನು ಮೈದನಾಗಿರ್ಬೇಕು ಹಿಂದೆ ಹಿಂದೆ ಅವತ್ತು ನಾನು ತಿಂತೀನಿ, ಮುಂದೆ ಮುಂದೆ ಏನಾದ್ರು ಮಾತಾಡ್ತಾನೆ ಇರ್ಬೇಕು, ಹಂಗಾಗಿ ಪರಿಚಯ ಜಾಸ್ತಿ ಆಗ್ತೈತೆ. ಮುಳಬಾಗಲು ನಾನು ಮುಂಚೆ ಬಿಟ್ಬಿಟ್ಟಿದ್ದೀನಿ, ನಮ್ಮ ವಾತಾವರಣ ಇಂಪಾರ್ಟೆಂಟು, ನಮ್ಮ ಹೊಳಿ ನಾಗರಾಜ್ ನಮ್ಮ ಎಲ್ಲ ಮುಖಂಡರಿಗೆಲ್ಲ ಇದ್ರಲ್ಲ, ಅವರಿಗೆಲ್ಲ ಸೇರಿ ನೀವೇ ನೋಡ್ಕೊಂಡ್ರೆ ನಿಮ್ಗೆ ಪಾಕ ಅನ್ಸ್ತಾ ಇದೆ, ನನ್ಗೆ ಎರಡನೇ ನಾನು ಬರ್ತೀನಿ ಅಂತ ಹೇಳಿದ್ರು, ಎಲ್ಲ ಕ್ಲೀನಾಗಿ ನೋಡ್ಕೊಳ್ಬೇಕಂತ ನಮ್ಮ ಮಿನಿಸ್ಟರ್ ಇದ್ದಾರೆ ಅವರೇ ಜೊತೆಯಲ್ಲಿ, ಮಿನಿಸ್ಟರ್ ಇದ್ದಾಗ ಸ್ವಲ್ಪ ಅಲ್ಲಿ ಒಳ್ಳೆ ಕೆಲಸಗಳಾಗಬೇಕು, ಇವೆಲ್ಲ ಎಸ್ ಎಸ್ ಬಿ ಆಗಿ ಕೆಲಸ ಮಾಡ್ರಿ ಅಂತ. ಅದೇನೋ ಇತ್ತೀಚೆಗೆ ಇಲ್ಲ ನೀವು ಬರಬೇಕು ಅಂತ ಶುರು ಮಾಡೋದು, ಆಯ್ತು ಬರ್ತೀನಿ ಅಂತ ಬರ್ಬೇಕು ನನಗೆ ಕೇಳಿ ಬರ್ತೀನಿ, ಇನ್ನು ಮುಂದೆ ಮುಳಬಾಗಲು ಬರ್ತೀನಿ, ಮುಳಬಾಗಲು ನನಗೆ ತುಂಬ ಅಭಿವೃದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ. ನಾವು ಮಧ್ಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಇದನ್ನು ಆ ಮುಳಬಾಗ ಜನ ನನಗೆ ಹೆಚ್ಚಿನ ಪ್ರೀತಿಯಿಂದ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ನನಗೂ ಹೆಚ್ಚಿಗೆ ಪ್ರೀತಿ ಇದೆ. ಇನ್ನು ಮುಂದೆ ಏನೇನು ಕೆಲಸ ಮಾಡಬೇಕಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಮಿನಿಸ್ಟ್ರ ಜೊತೆ ಎಲ್ಲ ಅನ್ನೋದು. ಈ ದಿನ ಏನು ನಮ್ಮ ರೈತ ಮೋರ್ಚಾ ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷರು ಕೇಳಿದರು, ಸರ್ ಎಲ್ಲರೂ ಒಂದ್ಸಲ ಬಂದು ಬಂದೋಗ್ಬಿಟ್ಟು ಇಲ್ಲ ನಾನು ಹಂಗೆಲ್ಲ ಇಲ್ಲ, ಎಲ್ಲ ಕಾಲಕ್ಕೂ ಕಾರ್ಯಕ್ರಮಕ್ಕೆ ಬರ್ತೀನಿ ನಾನು. ನಮ್ಮಲ್ಲಿ ಪೇರೆಂಟ್ ಪಾರ್ಟಿಗಿಂತ ಹೆಚ್ಚಿಗೆ ಶಕ್ತಿ ಕೊಡಂತ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ರೈತ ಮುಖಂಡರುಗಳಿಗೆ. ರೈತ ಮುಖಂಡರುಗಳು ನಮ್ಮಲ್ಲಿ ಏನು ಇವಾಗ ಕಮಿಟಿ ಮಾಡಿದ್ದೀವಿ, ಇದರಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಒಗ್ಗಟ್ಟ ಕೆಲಸ ಮಾಡಿದರೆ ಚುನಾವಣೆಗೆ ನಾವೇ ಓಟ್ ಕೇಳಬೇಕಾಗಿಲ್ಲ. ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಯೋಜನೆಗಳಿದೆ ಅದನ್ನು ಜನಗಳಿಗೆ ಮುಟ್ಟಿಸೋಂಥ ಕೆಲಸ ನಾವೆಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಎಲೆಕ್ಷನ್ ನಾವೇ ದುಡ್ಕೊಳ್ಬೇಕಾಗಿಲ್ಲ, ಜನ ಓಟ್ ಹಾಕ್ತಾರೆ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ.
ಅದೇ ರೀತಿಯಲ್ಲಿ ಇವತ್ತೇನು ಹಾಲೂರು ಕೋಲಾರ ಮತ್ತು ಕೆಜಿಪು ಬಂಗಾರಪೇಟೆ ಅದಾದಮೇಲೆ ಶ್ರೀನಿವಾಸಪುರ ಮುಳ್ಬಾಗಲು ಅಂತ ಸೇರಿದ್ರಿ ಎಲ್ಲ ಕಡೆ ಬಳಸಿದಾಗ ಸ್ವಲ್ಪ ನಮ್ಮ ಈ ಭಾಗದಿಂದ ಸ್ವಲ್ಪ ಮತಗಟ್ಟು ಕಡಿಮೆ ಅಲ್ಲೆಲ್ಲ ತುಂಬ ಒಂದೊಂದು ತಾಲೂಕಿನ ಮೆಂಬರ್ಸ್ ಏನನ್ನು ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿಸಿ 40 ಜನ 50 ಜನ ಒಂದು ತಾಲೂಕಿಂದ ಇದ್ದರು ನಮ್ಮಲ್ಲಿ ಶ್ರೀನಿವಾಸಪುರ ಮುಳ್ಬಾಗಲು ಅಂತ ಬಂದಾಗ ಚುನಾವಣೆ ಎಂ ಪಿ ಎಲೆಕ್ಷನ್ ಬಂದಾಗ ಅವರು ಕೂಡಿದರು ಎಮ್ ಎಲ್ ಎಲೆಕ್ಷನ್ ಜಿಲ್ಲಾಪತಿ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಂದಾಗ ಓಡಿಸಿದರು ಆ ಥರ ಇರಬೇಕಾದ್ರೆ ನಾವು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಮತ್ತೆ ರೈತರ ಜೊತೆಯಲ್ಲಿ ನಾವು ಯಾವ ರೀತಿ ನಿರಂತರ ಸಂಪರ್ಕ ಇಟ್ಕೋಬೇಕು ರೈತರಿಗೆ ಕಷ್ಟಗಳೇನು ನಮ್ಮ ಕಾರ್ಯಕರ್ತರ ಕಷ್ಟಗಳೇನು ರೈತ ಮೋರ್ಚಾ ಜೊತೆಯಲ್ಲಿ ಕಾರ್ಯಕರ್ತರು ಸೇರ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಕಾರ್ಯಕರ್ತರ ಕಷ್ಟ ಸುಖಗಳೇನು ಅದನ್ನ ಅವರು ಆಗುವವರನ್ನ ವಿಚಾರಿಸುವಂತವದ್ದೇನು ಏನೇನು ಲಿಸ್ಟ್ ಇದೆ ತಾಲೂಕು ವೈದ್ಯ ಶಕ್ತಿ ಕೇಂದ್ರ ವೈದ್ಯ ಮಹಾಶಕ್ತಿ ಕೇಂದ್ರ ವೈದ್ಯ ಮಂಡಲ ವೈದ್ಯ ಆ ಲಿಸ್ಟ್ ಮಾಡಿದಾಗ ನಾವು ಇದೇನು ನೀತಿ ಸಂಹಿತೆ ಇದೆ ಎಮ್ ಎಲ್ ಸಿ ಎಲೆಕ್ಷನ್ ಅದು ಮುಗಿದಾದ್ಮೇಲೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ರೈತರಿಗೆ ಯಾವ್ಯಾವ ಯೋಜನೆಗಳಿದೆ ಆ ಯೋಜನೆಗಳನ್ನ ನಾವು ಅವ್ರ ಮನೆ ಬಾಗಿಲು ತಗೊಂಡೋಗುವಂತ ಕೆಲಸಗಳನ್ನ ನಾವೆಲ್ಲರೂ ಮಾಡಲೇಬೇಕು ಸುಮಾರು ಜನ ಚುನಾವಣೆ ಸಂದರ್ಭದಲ್ಲಿ ಹಿಂದೆ ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಟೈಮಲ್ಲಿ ಅಧ್ಯಕ್ಷರಾಗಿದ್ದರು ನಮ್ಮ ಬಾಲಕೃಷ್ಣ ರೈತಮೋರ್ಚೆ ಅಧ್ಯಕ್ಷರಾಗಿದ್ದರು ಇನ್ನು ಸುಮಾರು ಜನ ಮುಖಂಡರು ಅಧ್ಯಕ್ಷರಾಗಿ ಪೇರೆಂಟ್ ಪಡೆಯಲ್ಲಿ ಇನ್ನು ಹಲವಾರು ಮಂಚಗಳಲ್ಲಿ ಕೆಲಸ ಮಾಡಿದರು ಬಟ್ ಇವತ್ತು ಸರ್ಕಾರ ಮುಂದೆ ಇದೆ ಜನ ವೋಟ್ ಹಾಕಿದರು ಜನ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗ್ಬೇಕಂತಲೂ ವೋಟ್ ಹಾಕಿದ್ದಾರೆ ಕೆ ಎನ್ ಪಿ ಅವರು ಮನೆಗೆ ಕಳಿಸ್ಬೇಕಂತಲೂ ವೋಟ್ ಹಾಕಿದ್ದಾರೆ ಮುನಿಸ್ವಾಮಿ ಗೆಲ್ಲಿಸ್ಬೇಕಂತಲೂ ವೋಟ್ ಹಾಕಿದ್ದಾರೆ ನಮ್ಮ ಪಾರ್ಟಿಯವರು ಅಂದ್ರೆ ಕಷ್ಟ ಬಿದ್ದಿದ್ದಾರೆ ನಮ್ಮ ಜೊತೆಯಲ್ಲಿ ಪತ್ತೂರು ಮಂಜಣ್ಣ ಅವರ ತಂಡ ಅವರೆಲ್ಲ ಜೊತೆ ಸೇರ್ಕೊಂಡು ನಮ್ಮ ಪರವಾಗಿ ಕೆಲಸ ಮಾಡಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮನಸ್ಸಾಂತರದಿಂದ ತಮ್ಮನ್ನ ಈ ಮುಳ್ಬಾಗಲಲ್ಲಿ ಆರಿಸಿ ಕಳಿಸಿದ್ರಿ ಅದು ನನ್ನ ಸಾಯಿವರೆಗೂ ಚಿರೋಣೆ ಆಗಿರ್ತೀನಿ ಈಗ ನಮ್ಮಲ್ಲಿ ಏನು ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಹೇಳಿದ್ದೀವಿ ನಮ್ಮಲ್ಲಿ ಜಿಲ್ಲಾಧ್ಯಕ್ಷರು ಹೇಳಿದ್ರು ಯಾರ್ಯಾರು ಜಿಲ್ಲೆಯ ಉಪಾಧ್ಯಕ್ಷರುಗಳು ಸೆಕ್ರೆಟರಿ ಇದ್ದಾರೆ ಸೀನಿಯರ್ ಲೀಡರ್ ಇದ್ದಾರೆ ಅವರನ್ನೆಲ್ಲ ಒಂದೊಂದು ತಾಲೂಕು ಇನ್ಚಾರ್ಜ್ ಹಾಕಿ ಅಲ್ಲಿಂದೆಲ್ಲ ಪಟ್ಟಿ ಮಾಡಿ ಏನೇನು ಕೆಲಸಗಳು ಮಾಡಬೇಕು ಏನೇನು ಕುಟುಂಬದಲ್ಲಿದೆ ಅದನ್ನು ಲಿಸ್ಟ್ ಮಾಡಿ ಆ ತಾಲೂಕುಗಳನ್ನ ಮುನ್ನಡೆಸುವಂತ ಜವಾಬ್ದಾರಿ ಪೇರೆಂಟ್ ಮಾಡಿ ಇವ್ರ ಜೊತೆಯಲ್ಲೂ ಬೇರೆ ಕೋಚರ್ಗಳಂತ ಜೊತೆಯಲ್ಲಿ ಇಟ್ಕೊಂಡು ನಾವು ಜನರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿದ್ವಿ ಅವ್ರ ಜೊತೆಯಲ್ಲಿ ನಮ್ಮಲ್ಲಿ ಏನು ಕೇಂದ್ರದಿಂದ ಹಲವಾರು ಯೋಜನೆಗಳು ಬಂದು ಸುಮಾರು ನಮ್ಮಲ್ಲಿ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ಲ್ಲಿ ಸುಮಾರು ಜನ BJP ಸರಿ ಇಲ್ಲ ಕೇಂದ್ರ ಸರ್ಕಾರ APMC ಕಾಯ್ದೆ ಬಂದಿದೆ ರೈತರು ಮೋಸ ಮಾಡಿದೆ ಏನೇನು ಹೇಳ್ಕೊಂತ ಇದ್ದಾರೆ ವಿರೋಧ ಪಕ್ಷದಾರೆ BJP ಮೇಲೆ ಆರೋಪ ಮಾಡೋಕ್ಕೇನು ಸಿಕ್ಕಿಲ್ಲ ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿಯವರು ಏನು 2004 ಒಂದೇ ಬಾರಿಗೆ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಸಾಹೇಬರು ಅವಾಗ ಏನು ನಾವು 0 ಅಕೌಂಟ್ಗಳನ್ನು ಓಪನ್ ಮಾಡಿದ್ರೆ ಆ ಅಕೌಂಟ್ಗಳು ಓಪನ್ ಮಾಡಿದಾಗ ವಿರೋಧ ಪಕ್ಷದವರು ನಮ್ಮನ್ನ ಒಂದು ರೀತಿಯಲ್ಲಿ ತಾತ್ಸಾರ ಮಾಡಿದ್ದು ಉಂಟು ಏನು ಈ ಅಕೌಂಟ್ಗಳು ಓಪನ್ ಮಾಡ್ತಾ ಇದ್ರೆ ಏನೇನು ಆಗ್ಬಿಡ್ತಿದ್ದೆ ಏನು ದುಡ್ಡು ಹಾಕ್ಬಿಡ್ತಾರ ಎಷ್ಟು ಹಾಕ್ಬಿಡ್ತಾರೆ ಏನು ತಪ್ಪಾಣ ಆಯ್ತಂತೆ ಬೇರೆ ದೇಶದಿಂದ ತಂದ್ಬಿಡ್ತಾರ ಹಾಕ್ತಾರ ಇದೆಲ್ಲ ಮಾತಾಡಿದ್ರು ಅವ್ರು ಯಾಕಂದ್ರೆ 55 ವರ್ಷದಿಂದ ಏನು ಮಾಡಿಲ್ಲ ಅವ್ರು 7 ಗಂಟೆ ಬಂದಿದ್ರು ಅವರು ಲೋಕಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅವರು ಈ ಬಾರಿ ನಾವು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ 55 ವರ್ಷ ಬಂದಿದ್ದು ಬಿಟ್ಬಿಟ್ಟು ಈ ಬಾರಿ ಬಂದರೆ ನಾವು ರೈತರಿಗೆ ಅನುಕೂಲ ಆದಂಥ ರೀತಿಯಲ್ಲಿ ಅವ್ರು ಬೆಳೆದಂಥ ಬೆಳೆಗಳನ್ನು ನೇರವಾಗಿ ಯಾರು ಬೆಂಗಳೂರನ್ನು ಮಾರ್ಬೋದು ಆ ರೀತಿಯ ಸ್ವತಂತ್ರ ಕೊಡ್ತೀರಿ APMC ನಾವು ರದ್ದು ಮಾಡ್ತೀರಿ ಅಂತ ಹೇಳಿದ್ರು ಅವ್ರ ಪ್ರಣಾಳಿಕೆ
ಆದ್ರೆ ಅವ್ರ ಜನ ಗೆಲ್ಸಿಲ್ಲ. ಯಾಕೆ ಗೆಲ್ಸಿಲ್ಲ ಅಂದ್ರೆ ಅವ್ರು ಯಾರು ಪ್ರಧಾನಮಂತ್ರಿ ಮಾಡ್ಬೇಕಂತ ಹೋಗಿದ್ರು, ಮತ್ತೆ ಹಿಂದೆ ಏನು 55 ವರ್ಷ ಅವ್ರು ಆಳ್ವಿಕೆ ಮಾಡಿದ್ರು, ಅವರು ಒಳ್ಳೆ ರೀತಿಯಾದಂತ ಜನರ ಪರವಾಗಿ ಕೆಲಸ ಮಾಡಿರ್ಲಿಲ್ಲ. ಅವರು ರೈತರು ದಲಿತರು ಅಲ್ಪಸಂಖ್ಯಾತರು ಬಡವರು ಅಂತ ಹೇಳ್ಕೊಂಡೇನು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ರು, ಅದು ಯಾವುದೇ ರೀತಿಯಾದಂತ ಪೂರ್ಣ ಪ್ರಮಾಣದ ಕೆಲಸ ಮಾಡಿರಲಿಲ್ಲ ಅವರು. ಅದಾದ್ರೆ ಯಾರು ಪ್ರಧಾನಮಂತ್ರಿ ಮಾಡ್ಬೇಕಂತಿದ್ರು ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅವ್ರಿಗೆ ಏನ್ ಬಂದಿದ್ದಂದ್ರೆ ಅವರಜ್ಜಿ ಪ್ರಧಾನಮಂತ್ರಿ, ಅವ್ರ ತಾತ ಪ್ರಧಾನಮಂತ್ರಿ, ಅವರಪ್ಪ ಪ್ರಧಾನಮಂತ್ರಿ, ಅವರಮ್ಮ ಪಾರ್ಟಿ ಅಧ್ಯಕ್ಷರು ಅಂತ ಒಂದಿಂದ ಬಿಟ್ರೆ ಯಾವುದೇ ಒಂದು ಇಲಾಖೆಯಲ್ಲಿ ಒಂದು MLA ಆಗಿ ಆಗಲಿ ಒಂದು ಮಂತ್ರಿಯಾಗಿ ಆಗಲಿ ಕೆಲಸ ಮಾಡಿ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಪ್ರಧಾನಮಂತ್ರಿ ಆಗೋದು, 3 ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾಗ. ಈ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಆ ಕಡೆಯಿಂದ ಬಂಗಾರ ಬರ್ತದೆ, ಎಷ್ಟು ಎಕ್ಸ್ಪೀರಿಯನ್ಸ್ ನೋಡ್ರಿ. ಆಗಿರ್ಬೇಕಾದ್ರೆ ನಮ್ಮ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ತಂದ್ರು. ಯಾರ್ಯಾರು ಈ ಅಕೌಂಟ್ಗಳನ್ನ ಓಪನ್ ಮಾಡಿದ್ರು, ಅಕೌಂಟ್ಗಳಲ್ಲಿ ಯಾರ್ಯಾರು ರೈತರಿದ್ರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 15,356 ರೈತರಿಗೆ ಇದಿಂದೆ ಒಂದು ತಿಂಗಳಿಂದ ತಗೊಂಡಿದ್ದು ಅಂತ. ರೈತರಿಗೆ ಸುಮಾರು 138 ಕೋಟಿ 42 ಲಕ್ಷ ನೇರವಾಗಿ ಅವರ ಅಕೌಂಟ್ ದುಡ್ಡು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 51,921 ರೈತರಿಗೆ 32,26,00,000 ಹಣ ಹೋಗಿದೆ. ಕೋವಿಡ್ ಸಂದರ್ಭದಲ್ಲಿ ಯಾರು ಹಣ್ಣು ಮತ್ತೆ ತರಕಾರಿಗಳು ಬೆಳೆದಿದ್ರು ಅವ್ರಿಗೆ ಒಳ್ಳೆ ರೇಟ್ ಸಿಕ್ಕಿಲ್ಲ, ಯಾರ್ಯಾರು ಸ್ವಂತ ದಾಖಲಾತಿಗಳನ್ನ ಕೊಟ್ಟು ಅಪ್ಲೈ ಮಾಡಿದ್ರು ಅವ್ರಿಗೆ ಸುಮಾರು 2,375 ರೈತರಿಗೆ 3,11,00,000 ಅವರ ಅದೇ ರೀತಿಯಲ್ಲಿ ಪಶುಪಾಲನಾ ಇಲಾಖೆಯಲ್ಲಿ 3,097 ರೈತರಿಗೆ 2,69,00,000 ಹಣ ಹೋಗಿದೆ. ಈ ತರ ಹೇಳಿಕೊಂಡ್ರೆ ಸುಮಾರು ಹಣ ನಮ್ಮ ಕೋಲಾರ ರೈತರಿಗೆ ಬಂದಿದೆ. ಸುಮಾರು ಜನ ಅಕೌಂಟ್ಗಳು ಓಪನ್ ಮಾಡಿಲ್ಲ, ಕಟ್ಟಡ ಕಾರ್ಮಿಕರು ಇರ್ಬೋದು, ನೇಗಿಯವರು ಇರ್ಬೋದು, ನಮ್ಮ ಡ್ರೈವರ್ಗಳಿಗಿರ್ಬೋದು, ಆಟೋ ಡ್ರೈವರ್ಗಳಿಗಿರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಇವ್ರು ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸಿದ್ರು ನೋಂದಣಿ ಮಾಡಿದ್ರು ಅವ್ರ ಅಕೌಂಟ್ಗಳಿಗೆಲ್ಲ ದುಡ್ಡು ಹೋಗಿದೆ. 5,000, 2,000, 3,000 ಈ ತರ. ಇಲ್ಲಿ ಯಾರು ದಲ್ಲಾಳಿಗಳೇ ಇಲ್ಲ, ಮೀಡಿಯೇಟರ್ ಯಾವುದೇ ಇಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ ಹೋಗಿರೋದು. ಹಿಂದೆ ನಾವು ನೋಡಿದ್ದೀವಿ ಸರ್ಕಾರದಿಂದ 100 ರೂಪಾಯಿ ಬಿಡುಗಡೆ ಆದರೆ ರೈತರಿಗೆ ಸೇರ್ತಾ ಇದ್ದಿದ್ದು 25 ರೂಪಾಯಿ 30 ರೂಪಾಯಿ. ಈಗ ಅಲ್ಲಿಂದ ಏನು ಬರ್ತದೆ ಸುಮಾರು ಈ ಜನಧನ್ ಅಕೌಂಟ್ ಏನು ಓಪನ್ ಮಾಡಿದ್ದಾದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ತುಮಕೂರು ಬಂದಾಗ ಒಂದೇ ದಿನ ನಮ್ಮ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ 20 ಕೋಟಿ ಜನಕ್ಕೆ ಸುಮಾರು 20,000 ಕೋಟಿ ಒಂದೇ ದಿನ ಮತ್ತೆ ಒಂದು ಬಟ್ಟೆ ಬಂದದ ಮುಖಾಂತರ ಅವರ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ್ರು ನಾವು ಈ ದೇಶದ ಪರವಾಗಿ, ಈ ರಾಜ್ಯದ ಪರವಾಗಿ, ಈ ರಾಜ್ಯದ ರೈತರ ಪರವಾಗಿ, ಈ ಜನರ ಪರವಾಗಿ ನಾವು ಕೆಲಸ ಮಾಡಲ್ಲ, ಯಾವುದೇ ಒಂದೇ ಒಂದು ರೀತಿಯಾದಂಥ ಭ್ರಷ್ಟಾಚಾರ ನಾವು ಮಾಡಲ್ಲ ಅಂತ. ಈ ದೇಶದ ಗೆದ್ದಿರುವಂಥ ಜೈ ಕಿಸಾನ್ ಜೈ ಜವಾನ್ ಅಂತ ಅವ್ರು ಏನು ಹೇಳ್ತಾ ಇದ್ರು, ಒಂದು ಘೋಷಣೆ ಮಾತ್ರ ಹೇಳ್ತಾ ಇದ್ರು ಅಷ್ಟೇ, ಅವ್ರು ಸ್ವತಂತ್ರ ಕೊಟ್ಟಿರಲಿಲ್ಲ. ಮತ್ತೆ ಏನು ನಮ್ಮ ಸಂಸತ್ತಲ್ಲಿ ಅಧಿವೇಶನದಲ್ಲಿ ಈ ಎಪಿಎಂಸಿ ಆಕ್ಟ್ ಬಿಲ್ ಪಾಸ್ ಆಯಿತು, ಅವತ್ತು ನಿಜವಾಗ್ಲೂ ರೈತರಿಗೆ ಸ್ವತಂತ್ರ ಬಂತು. ಯಾವ ರೀತಿ ಸ್ವತಂತ್ರ, ನಮ್ಮಲ್ಲಿ ಬೆಳೆದಂತ ಬೆಳೆಗಳನ್ನ ಡೈರೆಕ್ಟ್ ಆಗಿ ನಮ್ಗೆ ಯಾರಿಗೆ ಇಷ್ಟ ಆಗುತ್ತೋ ಎಲ್ಲಿ ನಮ್ಗೆ ಹೆಚ್ಚಿಗೆ ಬೆಲೆ ಕೊಡ್ತಾರೆ ಅವ್ರು ಮಾರಾಟ ಮಾಡೋದು ನಮ್ದು ಅಧಿಕಾರ ಇಲ್ಲ. ನಾವು ಹೋಗ್ಬೇಕು ಮಂಡಿಗಳಲ್ಲಿ ಹೋಗ್ಬೇಕು, 1,000 ರೂಪಾಯಿ 100 ರೂಪಾಯಿ ಕಮಿಷನ್, ಒಂದು ಬಾಕ್ಸ್ ತಮಾಟೆಗೆ 7 ರೂಪಾಯಿ 8 ರೂಪಾಯಿ ಕಮಿಷನ್ ಆಗ್ಬಿಟ್ಟು ಬಾಕ್ಸ್ ಇಷ್ಟ ಅಂತ
ಅದು ಬಿಟ್ಟು ಟ್ರಾನ್ಸ್ಪೋರ್ಟೇಶನ್ ಇಷ್ಟು ಅಂತ ಇವನ್ನೆಲ್ಲ ನಾವೇ ನಮ್ಗೇನು ಬಾಧಿಸ್ರು ಯಾಕೆ ಕೊಡ್ಬೇಕು ನಾವು ಬಂದು ಕಮಿಷನ್ ಏನಕ್ಕೆ ಬೇಕು ನಮ್ಗೆ ಮೀಡಿಯಾ ಹಂಗಂತ ನಾವೇನು ಎ ಪಿ ಎಂ ಸಿನ ನಾವೇನು ರದ್ದೇ ಮಾಡಿಲ್ಲ ಈ ಪಂಜಾಬಲ್ಲಿ ದಣಿ ಮಾಡ್ತಾ ಇದ್ದಾರೆ ಆಗ ಇಡೀ ಪಂಜಾಬಲ್ಲಿ ರಾಜಕಾರಣಿ ಗೆಲ್ಸಂತವ್ರು ಆ ದಲ್ಲಾಳಿಗ ಅಲ್ಲಿ ಆ ದಲ್ಲಾಳಿಗಳು ಬಯಲಿಗೆ ಕೆಲವೊಂದು ರಾಜಕಾರಣಿಗೆ ಎಲೆಕ್ಟೆಡ್ ಬಳಸುವ ಅವ್ರ ಜೊತೆಗಳು ದಣಿ ಮಾಡ್ತಾರೆ ಇಲ್ಲಿಂದ ಕಾಂಗ್ರೆಸ್ ಅವರು ಹೋಗಿ ಅವ್ರ ಜೊತೆ ಟ್ರಾಫಿಕ್ ಓಡಿಸುವಂತ ಕೆಲಸ ಮಾಡ್ತಾರೆ ಅವ್ರಿಗೇನು ಭಯ ರೈತರಿಗೆ ಅಲ್ಲಿ ಸ್ವತಂತ್ರ ಇನ್ನೊಂದು ಕೊಟ್ಟಿಲ್ಲ ರೈತರ ಯಾರು ಅಲ್ಲಿ ಬಂದು ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಹೋರಾಟ ಮಾಡಿದ್ರು ರೈತರ ಸೇರ್ಬಿಟ್ಟು ಅವ್ರು ಯಾರು ಹೋಗಿ ಅವ್ರಲ್ಲಿ ಬಿತ್ತನೆ ಮಾಡಿ ಯಾವುದೋ ಒಂದು ಫಸಲು ಬೆಳೆದು ತಗೊಂಡು ಮಾರ್ಕೆಟಲ್ಲೋ ಯಾರೋ ದಲ್ಲಾಳಿಗಳ ಮುಖಾಂತರ ಯಾರು ಅವ್ರು ಹಾಕಿದ್ದಾಗ ಅವ್ರ ನೋವು ಏನಿಲ್ಲ ಅಂತ ಅವ್ರು ಗೊತ್ತಾಗ್ತಾ ಇತ್ತು ಆ ಕೆಲಸ ಅವ್ರು ಮಾಡಬೇಕು ನಾವು ನೋಡ್ಕೊಂಡಿದ್ರು ಹಿಂದೆ ರೈತಾ ಇದ್ರು ಸುಮಾರು ಜನ ಇದ್ರು ಅವ್ರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ರು ಬೀದಿ ಗಿಡಗಳು ರೈತರ ಪರವಾಗಿ ಅವ್ರ ತೋಟಗಳಲ್ಲಿ ಹೊರಗಳಲ್ಲಿ ಗದ್ದೆಗಳಲ್ಲಿ ಯಾವ ಥರ ಹೋರಾಟ ಮಾಡ್ತಾ ಇದ್ರು ಅಂತ ನೋಡಿದ್ವಿ ಈಗ ರೈತನಾಗಿರು ಬಹುಶಃ ಹೋಟೆಲ್ಗಳಲ್ಲಿ ಮೀಟಿಂಗ್ ಮಾಡುವಂತ ನೋಡಿದ್ವಿ ಈ ರೈತನಾಗಿರ್ತಕ್ಕಂಥ 7 ಗಂಟೆ ಹೋರಾಟ ಯಾವತ್ತಾದ್ರೂ ನಮ್ಮ ಗೋಳಾಗಿದ್ದೇವೆ ರೈತರು ಬೆಳೆದಿರ್ತಕ್ಕಂಥ ಏನು ಬೆಳೆಯಲಿಲ್ಲ ಬೆಳೆಗಳು ಆನೆ ಅಲ್ಲದ ಅವ್ರ ತೋಟಗಳಲ್ಲಿ ಇನ್ನೊಂದು ಮಂಡಲ ಕಡೆ ಭೇಟಿ ಕೊಟ್ಟು ನಿಮ್ಗೆ ಇದಾಗಿದೆ ಇದಾಗಿದೆ ಅಂತ ಹೇಳಿ ಒಂದು ದಿನ ಒಂದು ವರದಿ ರೆಡಿ ಮಾಡಿ ಕೋಲಾರದಿಂದ ತಗೊಂಡೋಗಿ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥವ್ರು ಉದಾಹರಣೆ ಇದೆಯಾ ಯಾವುದೇ ಇಲ್ಲ ನಾವು ನೋಡಿದ್ದೀನಿ ಇಂಥ ಪ್ರಾಬ್ಲಮ್ಗಳೆಲ್ಲ ನಾವು ರೈತರು ಬಡ ರೈತರು ನಾವು ಸುಮಾರು ಪುಸ್ತಕಗಳನ್ನ ಬೆಳೆದಿದ್ದೀವಿ ಸುಮಾರು ಜನ ಮೀಡಿಯಾ ಬಂದು ಅಡ್ವಾನ್ ಮಾಡಿ ಮತ್ತೆ ಹೋದರು ವಾಪಸ್ ಬೆಳೆದಿರ್ತಕ್ಕಂಥವ್ರು ಉಂಟು ನಮ್ಮ ಫಸಲನ್ನ ತಗೊಂಡು ಬೇರೆ ಕಡೆ ಮಾರಾಟ ಮಾಡಿ ತಮಿಳುನಾಡು ಬೇರೆ ಕಡೆ ಎಲ್ಲ ಮಾರಾಟ ಮಾಡಿ ಹಣ ತಗೊಂಡು ನಮ್ಮ ರೈತರಿಗೆ ಕೊಡದೇ ಇರ್ತಕ್ಕಂಥವ್ರು ಉಂಟು 1 ರೂಪಾಯಿ ಮಾರಾಟ ಮಾಡಿ ಅರ್ಧದಿಂದಾಗಿರ್ತಕ್ಕಂಥವ್ರು ಉಂಟು ಸುಮಾರು ಜನ ಆ ದುಡ್ಡನ್ನೇ ನಂಬಿಕೊಂಡು ಕಾಯ್ತಾ ಇದ್ದಂಥವ್ರು ರಾಜ್ಯಗಳಲ್ಲಿ ಸುಮಾರು ಜನ ಕೋಲಾರಗಳಿಲ್ಲಾದ್ರೂ ಬೇರೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು ಇವನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ ಇವತ್ತೇ ರೈತ ನಾಯಕರು ಇನ್ನೊಂದು ಮತ್ತೊಂದು ಹೇಳ್ಕೊಂಡು ಬರ್ತಾರೆ ಅವ್ರ ಊರಿನಲ್ಲಿ ಅವ್ರದ್ದೇನೇನು ಹಿನ್ನೆಲೆ ಅವ್ರು ಹೇಳಿ ಕೇಳಿ ತಿಳ್ಕೊಂಡಾಗ ಅವ್ರಿಗೆ ಹೇಳಿ ಅಂತ ರೈತರು ತೊಂದರೆ ಕೊಟ್ಟವರ ರೈತರು ಪರವಾಗಿಲ್ಲ ಯಾರ್ಯಾರು ಗಾಡಿ ಹಾಕವ್ರೆ ಯಾರ್ಯಾರು ಜನರು ಕೆಲಸ ತಪ್ಪಟ ಹಾಕ್ಬಿಟ್ಟವ್ರೆ ಇವೆಲ್ಲ ನಮ್ಗೆ ಗೊತ್ತಿರ್ತದೆ ಆ ನಿಟ್ಟಲ್ಲಿರುವಾಗ ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಹಲವಾರು ಯೋಜನೆಗಳನ್ನ ನಮ್ಮ ರೈತರಿಗೆ ಕೊಟ್ಟರು ಅದನ್ನ ನಮ್ಮ ಜನರ ಹತ್ರ ಯಾವ ಥರ ತಲುಪಬೇಕು ನಮ್ಮ ಕೆಲಸ ಏನು ಇವತ್ತು ಪದಾಧಿಕಾರಿಗಳಾಗಿದ್ದೀರಿ ಹಿಂದೆಲ್ಲೂ ಪದಾಧಿಕಾರಿಗಳಾಗಿದ್ದು ನಾನು ಹೇಳಿದೆ ಅಧಿಕಾರ ಇದ್ದಾಗ ಅಧಿಕಾರ ಇದ್ದಿದ್ದಾಗ ಪದಾಧಿಕಾರಿಗಳಾಗಿದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಪ್ರಪಂಚದಲ್ಲೇ ದೊಡ್ಡ ರಾಜಕೀಯ ಪಾರ್ಟಿ ಇದರಲ್ಲಿ ನಾವು ಸದಸ್ಯರಾದಕ್ಕೆ ಅದೃಷ್ಟ ಮಾಡಿರ್ಬೇಕು ಇದರಲ್ಲಿ ನಾವೊಂದು ಅಧಿಕಾರ ಪಡ್ಕೊಳ್ಳೋದಕ್ಕೆ ಒಂದು ಎಲೆಕ್ಟೆಡ್ ಬಾಡಿ ಆಗೋದಕ್ಕೂ ಅಧಿಕಾರ ಒಂದು ಅದೃಷ್ಟ ಮಾಡಿದ್ರು ನಾವೇನು ನಮ್ಮ ನಮ್ಮ ಸಣ್ಣ ಪುಟ್ಟ ಇದ್ದೇ ಇರ್ತೀವಿ ಎಲ್ಲ ಊರುಗಳಲ್ಲಿ ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಅದು ವಿನ್ನಾಗಿದ್ದೆ ಇಲ್ಲಿ ಯಾರ್ಯಾರು ಸ್ವಲ್ಪ ಹಂಗೆ ಹಿಂಗೆ ಹೇಳ್ತಾರೋ ಬಲೆ ಹಾಕೋ ಆ ಥರ ಇಲ್ಲಿಂದ ಅಲ್ಲಿ ಹೇಳೋದು ಅಲ್ಲಿಂದ ಇಲ್ಲಿ ಹೇಳೋದು ಇದನ್ನೆಲ್ಲ ಬಿಟ್ಟು ನೆಕ್ಸ್ಟ್ ಮುನ್ಸಾಮಿ ಇಲ್ಲ ಆಮೇಲೆ ಮಿನಿಸ್ಟ್ರು ಇಲ್ಲ ಇನ್ನೊಬ್ರು ಇಲ್ಲ ಮತ್ತೊಬ್ರು ಇಲ್ಲ ಅಂತ ನಮ್ಮ ಜೊತೆ ಏನು ನಮ್ಮ ತಾಲೂಕಿನಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪ್ರಾಪರ್ಟಿಸ್ ಕಂಡಿದ್ದೀವಿ ಮುನ್ಸಾನೆ ಬರ್ತಾರೆ ಎಲೆಕ್ಷನ್ ಇತ್ತಂದ್ರೆ ಹೋರಾಟಗಳು ನೆಕ್ಸ್ಟ್ ಮಂತ್ ನಿಂತ್ಕೊಂಡು ಇಲ್ಲ ಸೈಲೆಂಟ್ ಆಗಿದ್ದು ಅಂದ್ರೆ ಇಲ್ಲ ಮುನಿಸ್ಟು ನೆಕ್ಸ್ಟ್ ಎಲೆಕ್ಷನ್ ನಾವು ಬರಲ್ಲ ಅಂತ ಇರ್ತವೆ ನಮ್ದು ಏನು ಬೇರೆ ಯಾವ ಬರ್ತಾರೆ ನಮ್ಮ ಪಕ್ಷದ್ದು ಪರ್ಚೇಸ್ ನಾವು ಯಾವ ರೀತಿ ನಮ್ಮ ಪಕ್ಷದ ಪರ್ಚೇಸ್ ಬೆಳೆಸ್ಕೊಂಡ್ರೆ ಯಾವ ಥರ ನಮ್ಮ ಪಕ್ಷದ ಮುಖಂಡರು ನಾವೇ ರೆಸ್ಪೆಕ್ಟ್ ಮಾಡೋದ್ರ ಮುಖಾಂತರ ಒಬ್ಬರಿಗೊಬ್ಬರು ಗೌರವ ಹೆಚ್ಚಿಸ್ಕೊಬೇಕು ಬರೀ ಲೆಟರ್ ಸೈನ್ ಎಲ್ಲ ಹಾಕೊಂಡ್ಬಿಟ್ರೆ ಸಾಕ ಎಂ ಪಿ ಮಿನಿಸ್ಟ್ರು ಜನರಿಗೆ ಕೆಲಸ ಏನಾದ್ರೂ ಬೇಡ ಆ ನಿಜವಾಗ್ಲೂ ಜನರಿಗೆ ಕೆಲಸ ಆಗ್ಬೇಕಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ರೈತರದೇ ಆಗಿರಲಿ ಬೇರೆದೇ ಆಗಿರಲಿ ಆ ಸೌಲಭ್ಯಗಳನ್ನ ಡೈರೆಕ್ಟ್ ಆಗಿ ತಗೊಂಡು ಜನಗಳು ತಲುಪಿಸಿದಾಗ ಮಾತ್ರ ನೀವು ನೀರು ಕಲಿಸ್ಬೇಕು ಅದು ಬಿಟ್ಟು ನೀವೇನೇ ನಮ್ಮ ಸುತ್ತಮುತ್ತ ಗಿಟ್ಟಿಗೆಗಳು ನೀವು ಜನಗಳ ನೀಡಲಾಗ ನಮ್ಮಂತ ನೀರು ಕಲಿಸ್ಕೊಂಬೋದು ಅಷ್ಟೇ ನೀವು ಆ ನಿಟ್ಟಲ್ಲಿ ಕೆಲವೊಂದು ಆಸೆ
ಮನ್ಸಾನ ಬೆಳಗ್ಗೆ ಹೇಳಿದ್ರೆ ಇನ್ನೊಬ್ಬರು ಕಾಸೆ ಓ ಮನ್ಸಾನ ಏನು ಬೈತಾರ ಅವರಿಗೆ ಜೊತೆ ಇವ್ರನ್ನೇನೋ ಬೈತಾರ ಅವರಿಗೆ ಈ ತರ ತಿಳ್ಕೊಳ್ಳೋದು ಇದೆಲ್ಲ ಬೆಳೆಯಿಲ್ಲ ಈ ರಾಜಕಾರಣಿಗಳು ಈ ಜಂಜಾಟಗಳು ಇನ್ನೊಂದು ಮಕ್ಕಳು ಇವೆಲ್ಲ ಗ್ರಾಮಗಳನ್ನ ಜಾಸ್ತಿ ನೋಡ್ಬಿಟ್ಟಿದ್ವಿ ಜಾಸ್ತಿ ನೋಡ್ಬಿಟ್ಟಿದ್ವಿ ಈ ಡ್ರಾಮಾ ಗ್ರಾಮಿಂದ ಈ ತಾಲೂಕಿಂದಾನೆ ಈ ಡಿಸ್ಟಿಕ್ ಇಂದಾನೆ ಗೇಟ್ ಪಾಸ್ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಕೊಡೋರು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಏನೇನು ಸರ್ಕಾರಿ ಯೋಜನೆಗಳಿದೆ ಅದನ್ನ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮಾತನ್ನ ನ್ಯಾಯದಲ್ಲಿರ್ತಕ್ಕಂಥ ಮಾತುಗಳನ್ನ ಏನು ಕಾನೂನು ರೀತಿಯಲ್ಲಿ ಕಾನೂನಾತ್ಮಕವಾಗಿ ರೈತರಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಕ್ಕುಗಳೇನಿದೆ ಅದ್ರ ಪರವಾಗಿ ಓಡಾಡಂತ ಅದ್ರ ಪರವಾಗಿ ಕೆಲಸ ಮಾಡಂತ ಅಧಿಕಾರಿಗಳ ನಾವೆಲ್ಲ ತೆರೆದುಕೊಳಿಸಿ ಮಾತಾಡಬೇಕಂದ್ರೆ ನೀವು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ಕೇಂದ್ರಗಳು ಏನು ಓಟ್ ಕಂಪ್ನಿಗಳಿದೆ ಅಲ್ಲಿ ಏನೇನು ರೈತರ ಪರವಾಗಿರ್ತಕ್ಕಂಥ ಏನು ಪಾಣಿಗಳಾಗಿಲ್ಲ ಪಾವತಿ ಖಾತೆ ಆಗಿಲ್ಲ ಏನು ಯಾರ್ಯಾರು ತಿದ್ದುಪಡಿ ಆಗಿಲ್ಲ ಕೋಟಿಂದ ಆಡಾದ್ರೆ ಖಾತೆ ಆಗಿಲ್ಲ ಏನೇನಾಗ್ಬೇಕು ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೊಂಡು ನಮ್ಮನ್ನೇನು ತಾಲೂಕಲ್ಲಿ ಬೆಲೆಕ್ಟ್ ಮಾಡಿದ್ದಾರೆ ಸುಮಾರು ಓಬಿಸಿ ಇರ್ಬೋದು ಮತ್ತು ಬೆಳಗ್ಗೆ ಮಾಡಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ಇದು ಸುಮಾರು ಜನ ನಮ್ಮಲ್ಲಿ ಮುಳುಬಾಗಲು ನ್ಯಾಷನಲ್ ಲೀಡರ್ಗಳು ಇದ್ದಾರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡಿ ನಮ್ಮಲ್ಲಿ ಶ್ರೀನಿವಾಸಪುರ ಇರ್ಬೋದು ಮುಳುಬಾಗಲು ಇರ್ಬೋದು ಈ ಭಾಗದಲ್ಲಿ ಎಮ್ ಪಿ ಎಲೆಕ್ಷನ್ ಮಾತ್ರ ರಿವರ್ಸ್ ಇದ್ರು ಎಮ್ ಪಿ ಎಲೆಕ್ಷನ್ ಮಾತ್ರ ಓಟ್ ಬಿದ್ದಿದೆ ಎಮ್ ಎಲ್ ಎಲೆಕ್ಷನ್ದಾಗ ಮೆಂಬರ್ ಬ್ಯಾಂಕ್ ಗೆಲ್ಲಬೇಕಂದ್ರೆ ಒಂದು ಸರಿ ಯೋಚನೆ ಮಾಡ್ಬೇಕು ಆ ಮಟ್ಟದಲ್ಲಿ ಈ ಸಲ ಯಾರ್ಯಾರ ಮುಖಂಡರು ಇದ್ದೀರೋ ಯಾರ್ಯಾರ ನೀರು ಇದ್ದೀರೋ ಯಾರ್ಯಾರ ನಾನು ಅಲ್ಲಿ ಡೆಲ್ಲಿ ಅಂತ ಹೇಳ್ತೀರೋ ಅವರೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಊರಿನಲ್ಲಿ ನಿಮ್ದೇನು ಗ್ರಾಮ ಪಂಚಾಯತಿ ಗೆಲ್ತೀರಾ ನೀವು ತಾಲೂಕು ಪಂಚಾಯತಿ ಗೆಲ್ತೀರಾ ನೀವು ಜಿಲ್ಲಾ ಪಂಚಾಯತಿ ಗೆಲ್ತೀರಾ ನೀವು ಅಂತ ಅಲ್ಲಿ ನೋಡ್ಬೋದು ಆ ಮಟ್ಟಿಗೆ ನಾವು ಯಾರ ಖರ್ಚು ಬರ್ತೇವೆ ತಲೆಮೇಲೆ ಬಟ್ಟೆ ಇದ್ದಿದ್ದವ್ರನ್ನ ಎಲೆಕ್ಷನ್ ನಿಂತ್ಬಿಡೋದಲ್ಲ ನೀವೇ ಗೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿ ಗೆದ್ದು ಸೋಲನ್ನು ಪರವಾಗಿಲ್ಲ ಇಟ್ಕೊಳ್ಬೇಕು ನಾನು ಮೊದಲನೇ ಸರಿ ಚುನಾವಣೆಗೆ ನಿಂತ ಗ್ರಾಮ ಪಂಚಾಯತಿಗೆ 1997 ನಾನು 7 ಸೋತಿದ್ದೆ ಕೋಲಾರದಿಂದ ಹೋಗಿ ಅಲ್ಲಿ ನಿಂತ್ಕೊಂಡು ಕಾಡ್ಗುಡಿ ಅಂತ ಗ್ರಾಮ ಪಂಚಾಯತಿ ಸಿಗಲಿ ಗ್ರಾಮ ಪಂಚಾಯತಿ ಅದಾದ್ಮೇಲೆ 2003-04 ಗೆದ್ದೆ ಚೇರ್ಮನ್ ಆದೆ ಮತ್ತೆ ಕಾರ್ಪೊರೇಟ್ ಆದ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಆದ ಮತ್ತೆ ಇನ್ನೊಂದು ಪಂಚಾಯತಿನಲ್ಲಿ ಹೋಗಿ ಮತ್ತೆ ಕಾರ್ಪೊರೇಟ್ ಆದೆ ಇವೆಲ್ಲ ರಾಜಕುಮಾರ ಇವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಇನ್ನೂ 15 ಜನ ಇಲ್ಲಿ ಸುಮಾರು ಜನ ನೀರು ಬಂದಿಲ್ಲ ನಮ್ಮ ನಾಗಾರ್ಜುನ ಪಾಪ ಜಾಸ್ತಿ ಮಾತಾಡ್ತಾನೆ ಆತ್ಮ ಜಾಸ್ತಿ ಕಷ್ಟಪಟ್ಟವರು ಏನೋ ಆ ಥರದ ಸುಮಾರು ಜನ ನೀರಿದ್ದವ್ರೆ ಅವರೆಲ್ಲ ಕೆಲವು ವಾಸಣ್ಣ ಮತ್ತೆ ನಮ್ಮ ರಮೇಶು ಇನ್ನೂ ಸುಮಾರು ಜನ ಅನ್ಕೊಂಡಿಲ್ಲವ್ರೆ ಅವರೆಲ್ಲ ಕೆಲಸ ಮಾಡಿದ್ರು ನಮ್ಮಲ್ಲಿ ಯುವಮೋರ್ಚಾ ನಮ್ಮ ರೆಡ್ಡಿ ನಮ್ಮ ರವಿ ನಮ್ಮ ಇವರು ಎಲ್ಲರೂ ಕಡೆಯಿಂದ ಎಲ್ಲರೂ ಕೆಲಸ ಮಾಡಿ ನನ್ನನ್ನು ನಮ್ಮ ಪಾರ್ಟಿನ ನೀವು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಓಡಾಡಿದ್ದಕ್ಕೆ ನಾವು ಎಂ ಪಿ ಆಗಿದ್ದೀವಿ ಆ ಗುಣ ನಾನು 100% ನಿಮ್ಮ ಜೊತೆಗೆ ತಿಳಿಸ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನಮಗೇನೇನು ನೀವು ಒಂದು ಓಟ್ ಹಾಕ್ಸೋದಕ್ಕೆ ನೀವು ಕಷ್ಟ ಬಿದ್ದಿದ್ದೀರಿ ಅದು ಗೊತ್ತೊಂದು ಮಂಗಳೂರು ಇರ್ಬೋದು ಅಥವಾ ಅವ್ರ ಜೊತೆಲಿರ್ತಕ್ಕಂಥ ಮುಖಂಡಗಳಿರ್ಬೋದು ನಮ್ಮಲ್ಲಿ ಮಿನಿಸ್ಟರ್ ಇರ್ಬೋದು ನಾಗೇಶ್ವರ ಇರ್ಬೋದು ಅವ್ರ ಜೊತೆ ಇರ್ಬೋದು ಇವ್ರು ಯಾರು ನಾವೇನು ಬಿಟ್ಕೊಡಂಥವ್ರು ಇನ್ನೊಂದು ಗೊತ್ತೊಂದು ಏನಿಲ್ಲ ಪಕ್ಷದ ಬಲವರ್ಧನೆಗಾಗಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಅಂತ ನಮ್ಮ ಮುಖಂಡರ ಪರವಾಗಿ ನಾವು 100% ಇರ್ತೀವಿ ಪಕ್ಷ ಮುನ್ನಡೆದ್ರೆ ನಾವು ಮುನ್ನಡೀವಿ ನಾವಿಲ್ಲ ಅಂದ್ರೂ ಪಾರ್ಟಿ ಇದು ಈ ಪ್ರಪಂಚದಲ್ಲಿ ಅತಿಯಾದಂಥ ದೊಡ್ಡ ಪಾರ್ಟಿ ನಮ್ಮ BJP ಪಾರ್ಟಿ ಆ ಪಾರ್ಟಿಯಲ್ಲಿ ನಾವು ಈ ಮಟ್ಟಕ್ಕೆ ನಾವು ಇದ್ದೀರಿ ಅಂತ ನಾವು ಅದೃಷ್ಟ ಮಾಡಿದ್ದೀರಿ ಅಂತ ಆಗಲೇ ಹೇಳಿದ್ದೀರಿ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ನೀತಿ ಸಂಹಿತೆ ಏನಿದೆ ಇದನ್ನೆಲ್ಲ ಮುಗಿಸ್ಕೊಂಡಿದ್ದ ಅಂತ ಎಲ್ಲ ತಾಲೂಕುಗಳಿಗೂ ನಾವು ಭೇಟಿ ಕೊಡ್ತೀವಿ ನಮ್ಮಲ್ಲಿ OBC ಮೋರ್ಚಾ ಮಾಡಿದ್ರೂ ಸರಿನೇ ಸುಮಾರು 191 ಜಾತಿಗಳು ಉಪಜಾತಿಗಳು ಸೇರಿದ್ರೆ OBC ಈ ಎಲ್ಲ ಮೋರ್ಚಾಗಳೊಂದಿಗೆ ಏನೇ ಮೀಟಿಂಗ್ಗಳಿದ್ರೆ ಏನೇ ಇದ್ರೆ ಬಂದು ನಾವು ಪಕ್ಷದ ಏಳಿಗೆಗಾಗಿ ನಮ್ಮ ಕಾರ್ಯಕರ್ತರ ಕೆಲಸಗಳು ಏನೇನು ಆಗ್ಬೋದು ಆ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆನಲ್ಲಿ ಕೆಲಸ ಮಾಡ್ತೀವಿ ನಾನು ಇದ್ದೇನೆ ಹೇಳಿದ್ದೆ ಸುಮಾರು ಜನ ಮುಖಂಡಗಳನ್ನ ಜೊತೆನೆಲ್ಲ ಕರ್ಕೊಂಡ್ಬರಲ್ಲ ಕಾರಲ್ಲಿ ಬರ್ತಾರೆ ಡೀಸೆಲ್ ಪೆಟ್ರೋಲ್ ಅಷ್ಟೇ ಖರ್ಚಾಗಿದೆ
ಜೊತೆನೇ ಒಂದು ನಾಲ್ಕು ನಾಲ್ಕು ಜನ ಕರ್ಕೊಂಬನ್ರಿ, ಅವ್ರ ಲೀಡರ್ಗಳಾಗಲಿ ಅಲ್ಲ ಅಷ್ಟೇ ಕರ್ಕೊಂಬಂದ್ರೆ ನಾನಿಲ್ಲ ಅಂದ್ರೆ ಯಾರು ಆಯ್ತು, ನಾನು ಮನೆಯಿಂದ ಬಂದಿರ್ತೀನಿ, ಮನೆಗೆ ವಾಪಸ್ ಹೋಗ್ತೀನೋ ಇಲ್ಲ ಗೊತ್ತಿಲ್ಲ. ನಾನಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಆದ್ರೆ ಸಂಸಾರ ನಡೆಸೋ ಕೆಪಾಸಿಟಿ ಇರ್ಬೇಕಲ್ಲ, ಇಲ್ಲ ನಮ್ಮ ಮಕ್ಕಳಾದ್ರೆ ಇರ್ಬೇಕಲ್ಲ. ಆ ಮಟ್ಟಕ್ಕೆ ನಾವು ಅವ್ರ ಧೈರ್ಯ ತುಂಬ ಲೀಡರ್ಶಿಪ್ ಕೊಟ್ಟಿರ್ಬೇಕಲ್ಲ, ಆ ಜವಾಬ್ದಾರಿ ಇಲ್ಲಿ ಬೆಳೆಸಿರ್ಬೇಕಲ್ಲ. ಅದಿಲ್ಲ ಅಂದ್ರೆ ನಾನು ಒಬ್ಬನೇ ಲೀಡರ್ ಆಗಿತ್ತು, ಯಾರೆಲ್ಲೆಲ್ಲೇನೇನು ಆಸ್ತಿಗೆ ಮಾಡಿದ್ರು, ಏನೇನು ಮಾಡಿದ್ರು, ಎಲ್ಲೆಲ್ಲಿ ಯಾರ್ಯಾರು ಹೇಳಿದ್ರು, ಅವ್ರಿಗೆ ಏನು ವಿಷಯ ಹೇಳ್ತೀರ, ಎಲ್ಲೆಲ್ಲೇನೇನು ಚಿಕ್ಕಿದ್ದೀನಿ ಅದನ್ನೆಲ್ಲ ಹೇಳ್ದಿರ, ಹಂಗೆ ಹೋಗ್ತಾ ಅಂತ ಹಂಗೆ ಹೋಗ್ರೆ ಅವ್ರ ಗತಿ ಏನು? ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮಗೆ ಯಾವ ಥರ ಆಸ್ತಿ ಬೇಕು ಅಂತ ನಾವು ಕೂಡಿರ್ತೀರ, ಅದೇ ಥರ ನಮ್ಮ ಈ ದೇಶದ ಒಳ್ಳೆಯದಾಗಿ, ಈ ದೇಶದ ಭದ್ರತೆಗಾಗಿ, ಈ ದೇಶದ ಮಾಡ್ಕೊಳ್ಳೋದು, ಈ ದೇಶ ಪಾಠಗಳಿಂದ ಯಾವ ಥರ ಚೈನಾಗೆ ಪಾಕಿಸ್ತಾನಕ್ಕೆ ಬಿಟ್ಕೊಂಡು ಓಡ್ಕೋಸ್ಕರ ಅಂತೇಳಿ ನಾವು ನೋಡಿದ್ವಿ ಇತಿಹಾಸ. ಇವತ್ತಿನ ಇತಿಹಾಸ ಅದಲ್ಲ, ನಾವು ಯಾವ್ದಾದ್ರು ಓದಿತ್ತು ಅದನ್ನೆಲ್ಲ ಕಿತ್ಕೊಳ್ಳೋದು ಇತಿಹಾಸ ಇದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ಅವತ್ತು ಯಾರಾದ್ರೂ ಇದ್ದುಕೊಂಡು ವಾಪಸ್ ಹೊರಡ್ತಾ ಇದ್ರು, ಇವತ್ತು ಆ ಥರ ಇಲ್ಲ. ಏ ಬಾ ನೀವು ಒಂದಾಕೆ ನಾವು ನಾಲ್ಕು ಹಾಕ್ತೀರಿ ಅನ್ನೋ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಹಂಗಿರೋವಾಗ ನಾವು ಸಂಪತ್ತನ್ನು ಯಾವ ಥರ ಕೇಂದ್ರೀಕರಿಸ್ತೀರೋ ನಮ್ಮ ಪಾರ್ಟಿ ವರ್ಚಸ್ಸನ್ನು ಅದೇ ಥರ ನಾವು ಉಳಿಸಿ ಬೆಳೆಸ್ಬೇಕಾಗಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಮುಳಬಾಗಲು ಮತ್ತೆ ಶ್ರೀನಿವಾಸಪುರದಲ್ಲಿ ನಮ್ಮ ಪಕ್ಷದ ಏನು ವರ್ಚಸ್ಸಿದೆ ಅದು ತುಂಬ ನನ್ನ ತಿಳ್ಕೊಂಡಾಗೆ ತುಂಬ ಕಡಿಮೆ ಇರೋದ್ರಿಂದ ದೇಶ ಪ್ರೇಮ ಇದೆ ನಮ್ಮ ಮುಳಬಾಗಲಲ್ಲಿ ಮತ್ತೆ ನಮ್ಮ ಶ್ರೀನಿವಾಸಪುರದಲ್ಲಿ. ದೇಶ ಅಂತ ಬಂದಾಗ ನರೇಂದ್ರ ಮೋದಿ ಸಾಹೇಬರು, ರಾಜ್ಯ ಅಂತ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ತಗೊಂಡಿದ್ರ ಹಂಗಿರೋವಾಗ ಆ ಮತ ಓಡಬೇಕು ಮತ್ತೆ ಹೋಗಬೇಕಲ್ಲ ನಾವು, ನಾವು ಯಾರು ಇಟ್ಕೊಂಡಿಲ್ಲ, ನಾವು ಅದು ಕೂಡ ಹಾಕಿಲ್ಲ, ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ. ಬಟ್ ನಮ್ಮ ಒಬ್ಬರದೇ ಏಳಿಗೆಗೋಸ್ಕರ ಅಲ್ಲ, ಪಕ್ಷದ ಏಳಿಗೆಗೋಸ್ಕರ ನಿಮ್ಮನ್ನ ಫ್ರೀಯಾಗಿ ಬಿಟ್ಟಿದ್ದೀರಿ. ನೀವೆಲ್ಲ ಓಡಾಡಿ ನಮ್ಮ ಎಲ್ಲ ಮುಖಂಡರು ಜೊತೆಲ್ಲಿ ಹಾಕ್ಕೊಂಡು ಕೆಲಸ ಮಾಡಿ ನಮ್ಮ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ರೂ ಸರ್ಕಾರಿ ಅಧಿಕಾರಿಗಳು ಯಾರೇನಿದ್ದಾರೆ, ಯಾರೋ ಒಬ್ಬರು ಕೈಗೊಂಬೆಗಳಾಗಿರ್ತಕ್ಕಂಥವ್ರು ಬೇಡ, ನಮ್ಮ ಎಲ್ಲ ಮುಖಂಡಗಳ ಎಲ್ಲ ಮುಖಂಡರನ್ನ ಜೊತೆಯಲ್ಲಿ ಕರೆದು ಆ ತಾಲೂಕಲ್ಲಿ ಇರ್ತಕ್ಕಂಥ ನಂದಸರ್ ಇರ್ಬೋದು, ಬೇರೆ ಬೇರೆ ರವೀನೇ ಇರ್ಬೋದು, ಬೇರೆ ಏನು 24 ಇಲಾಖೆ ಎಲ್ಲ ಇಲಾಖೆಗಳನ್ನು ಮೀಟಿಂಗ್ ಕರೆದು ನಮ್ಮಲ್ಲಿ ಇಂತ ಕೆಲಸಗಳಾಗಬೇಕು, ಯಾವುದೇ ಸುಮಾರು ವರ್ಷಗಳಿಂದ ಫ್ರೆಂಡಿಂಗ್ ಇದೆ ಆ ಕೆಲಸಗಳನ್ನ ಮಾಡೋಂಥ ಕೆಲಸ ನಾವು ಮಾಡೋಣ. ಜನ ನಮ್ಮ ವೋಟ್ ಹಾಕಿದ್ದಾರೆ, ನಾವು ಅಧಿಕಾರದಲ್ಲಿ ಇವತ್ತಿರ್ಬೋದು ನಾಳೆ ಇಲ್ಲದೆ ಇರ್ಬೋದು, ಬಟ್ ಜನಗಳಿಗೆ ನಾವು ಹಾಕಿರ್ತಕ್ಕಂಥ ಓಟ್ಗಳಿಗೆ ನಾವು ಋಣ ತೀರಿಸ್ಕೊಳ್ಳೋಂಥ ಕೆಲಸ ಒಂದು ಅಷ್ಟೇ ಇಷ್ಟ ಮಾಡಿ ಇತಿಹಾಸದಲ್ಲಿ ಒಳ್ಳೆ ಹೆಸರು ಇರ್ಬೋದು. ಇಂಥವ್ರು ಇಂದ್ರಪ್ಪ, ಇಂಥವ್ರು ಭದ್ರಪ್ಪ, ನೀವು ಚುನಾವಣೆಯಲ್ಲಿ ಓಟ್ ಹಾಕಿ ಗೆಲ್ಲಿಸಿದ್ದಾದ್ಮೇಲೆ ನಾವು ಡೆಲ್ಲಿಗೆ ಹೋಗಿದ್ದಾದ್ಮೇಲೆ ಅಲ್ಲಿ ಬದಲೇ ಬಾರಿ ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ನೀವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸುಮಾರು ಜನ ಹೆಸರು ಹೇಳೋಕ್ಕಾಗಲ್ಲ ಅಂಥವರೆಲ್ಲ ಇದು ಮಾಡಿ ನಮ್ಮ ಪಕ್ಷದ ಸುಮಾರು ವರ್ಷಗಳ ಕನಸೇನಿತ್ತು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಅದು ಕನಸಾಗಿದೆ ಅಂದರೆ ಅವ್ರು ಭೇಟಿ ಮಾಡೋಕೆ ಅವಕಾಶ ಸಿಕ್ಕಿದಾಗ ನಾನು ಅಂದ್ಕೊಂಡೆ ಏನು ಮುಂದೆ ಡಿಬೆಟ್ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಖಾನೆಗಳಾಗಬೇಕು, ನಮ್ಮ ಏನು ಜನ ಒಬ್ಬರು ಬೆಂಗಳೂರಿಗೆ ಹೋಗ್ತಾರೆ ಅವ್ರು ಇಲ್ಲೇ ಕೆಲಸ ಮಾಡಬೇಕು, ಮತ್ತು ಏನು ಈ ರೈಲ್ವೆ ಮಾರ್ಗಗಳಿದೆ, ಮತ್ತು ಕೆಜಿಎಫ್ ಚಿನ್ನದ ಗಡಿ ಏನಿದೆ ಅದನ್ನೆಲ್ಲ ರಿಓಪನ್ ಮಾಡಬೇಕು ಅಂತ ಹೇಳಿದಾಗ ಉದಾಹರಣೆಗೆ ನಿಮಗೆ ರಾಮನಾಥ್ ದೇಶ ಸಾಹೇಬ್ ನಮ್ಮ ಗಡಿ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿಧಾನಸೌಧದಲ್ಲಿ ನಾವು ಎಲ್ಲ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ಕೇಂದ್ರ ತಂಡನ ಕರ್ಕೊಂಬಂದು ಇಲ್ಲಿ ಏನು ಗಡಿ ಸಚಿವರು ಇದ್ದಾರೆ, ಕಂದಾಯ ಸಚಿವರು ಮತ್ತು ನಮ್ಮ ಗೃಹ ಕೈಗಾರಿಕಾ ಸಚಿವರು ಮತ್ತು ಗಡಿ ಸಚಿವರು ಎಲ್ಲ ಒಟ್ಟಿಗೆ ಜೊತೆಯಲ್ಲಿ ಸೇರಿಸ್ಕೊಂಡು ನಮ್ಮ ಕೆಜಿಎಫ್ ಬರ್ತಾಯಿರ್ತಕ್ಕಂಥ 3,100 ಜಾಗನ ಹೇಳಿ ಕಂಪೆನ್ಸೇಷನ್ ಮಾಡ್ಕೊಂಡು ಅಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತೇಳಿ ನಿರ್ಮಾಣ ಸುಮ್ಮನೆ ಆಗಿದ್ದಲ್ಲ. ಅದು ನರೇಂದ್ರ ಮೋದಿ ಸಾಹೇಬರು ಮತ್ತು ನಮ್ಮ ಸಿ ಎಂ ಸಾಹೇಬರು ಈ ಮಂತ್ರಿಮಂಡಲ ಏನಿತ್ತು ಆ ಇಲಾಖೆಗೆ ಸಂಬಂಧಪಟ್ಟಾಗ ಅವರೆಲ್ಲ ಶ್ರಮ ಅದಕ್ಕೆ ಏನು ನೀವು ನಮ್ಮ ಕೋಟಾಗಿ ಕಲಿಸಿದ್ರೆ ಅವರಿಂದಲೇ ಹೋಗಿ ಅದನ್ನು ಕೆಲಸ ಮಾಡಿದೆ ಬರೋಂಥ ಪ್ರಯತ್ನಗಳು ನಾವು ಮಾಡಿರೋದ್ರಿಂದ ನಮ್ಮ ಮುಖಂಡರುಗಳ ಒತ್ತಾಸೆ ಏನಿತ್ತು ಆ ನಿಟ್ಟಿನಲ್ಲಿ ಅದು ಮೀಟಿಂಗ್ ಮಾಡಿದ್ದಾಗ ಬರೀ ನೆಕ್ಸ್ಟ್ ಡೇನೆ ಜಗದೀಶ್ ಶೆಟ್ಟರ್ ಸಾಹೇಬರು ಬಂದು ಕೆಜಿಎಫ್ನಲ್ಲಿ ಆ ಜಾಗ ಇನ್ಸ್ಪೆಕ್ಷನ್ ಮಾಡಿ ಬೆಂಬಲನ್ನು ಬಂದು ಅವ್ರದ್ದೇ ಜಾಗ ಆಯಿತು 900 ಚಿಲ್ಲರೆ 73 ಎಕರೆ ಅದನ್ನು ನಮ್ಮ ಸರ್ಕಾರ